ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಪ್ಲೀಸ್ ಸಿಟ್ ಡೌನ್ ಕುತ್ಕೋ. ಏನ್ ಬರುತ್ತೆ ಹೇಳು, 1 2 3 ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನೋಡಿ, ಇಲ್ಲಿ ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಹೆಂಗೂ ಸ್ಕೂಲ್ ರಜಾ ಇದೆಯಲ್ವಾ, ಹಾಗಾಗಿ ಬರೀ ಇದೇ ಮಾಡ್ತಾ ಇರ್ತಾಳೆ, ಬ್ಯಾಗ್ ಹಾಕ್ಕೊಳ್ಳೋದು, ಅವ್ರ ಅಣ್ಣನ ಜೊತೆ ಸೇರಿ ಸ್ಕೂಲ್ಗೆ ಹೋಗೋದು, ಈ ರೀತಿಯೇ ಆಟ ಆಡ್ತಾ ಇರ್ತಾಳೆ. ಎಲ್ಲ ಸ್ಕೂಲ್ಗೆ ಹೋಗ್ತೀಯಾ? ಬಾಯ್ ರೀ ಶಿಕ್ಕ, ಎಲ್ಲಿ ಬಾಯ್ ಮಾಡು, ನಾಯಿ ತಲ್ಲಿ ಬಾಯ್. ಯಾರು ಕರ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ? ನಾಯಿ ಐತಾ? ಇವ್ನು ನೋಡು, ಯಾ ಬ್ಯಾಗ್ ನೇತಾಕೊಂಡವನು. ನೋಡಿ, ಈಗ ಅವಳು ಆಟ ಆಡೋದ್ರ ಜೊತೆ ನಾನು ತಿಂಗಳಿಗೆ ರೇಷನ್ನ ತರಿಸಿದ್ದೆ ಕೆಲವೊಂದು ವಸ್ತುಗಳನ್ನ, ಅದನ್ನು ಅವಳೇ ಯಾವ್ಯಾವನ್ನ ಗುರುತಿಡಿತಾಳೆ. ಅದೇನು? ಹಾಂ, ಸೋಪಾ? ಅದೇನು ಅದು? ಅದು ಈಗ ಪಪ್ಪ ಕೊಡುತ್ತಲ್ಲ, ಅದು ಅದೇನು? ಸೋಪ್ ಏನು ಬಿಚ್ಚಬೇಡ, ಇದೇನು ಹೇಳಿದು, ಇದೇನಿದು? ಆ ಏನದು? ಶಾಂಪಾ? ಇದೇನಿದು? ಕಾಗು? ಇದೇನಿದು? ಪೂಜೆಗೆ? ಪೂಜೆ ಅದೇನು? ಉಪ್ಪಿಟ್ಟು? ಪಾಯಸ? ಅದೇನು ಅದು? ಇದು ಇದು. ಹಾಂ, ಟೀ? ಕಾಫಿನಾ? ಏನು ಮಾಡೋದು ಅದು? ಏನು ಮಾಡ್ತಾರೆ ಅದ್ರಾಗೆ? ಚಪಾತಿ? ನೋಡಿ ಫ್ರೆಂಡ್ಸ್, ಈಗ ನನ್ನ ಮಗಳು ಮಾತುಗಳನ್ನ ಕೇಳಿದ್ರಲ್ವ, ಅವಳಿಗೆ ಈಗ 2 ವರ್ಷ ತುಂಬಿ 3 ತಿಂಗಳಾಯ್ತಷ್ಟೇ, 2 to 3 ನಡೀತಾ ಇದೆ, 3 months ಆಯ್ತಷ್ಟೇ. ಎಷ್ಟು ಬೇಗ ಮಾತುಗಳನ್ನ ಆಡ್ತಾ ಇದ್ದಾಳೆ ಅಂತ, ಎಲ್ಲನೂ ಸ್ಪಷ್ಟವಾಗಿ ಆಡ್ತಾಳೆ, ಯಾವುದೋ ಒಂದನ್ನು ಮಾತ್ರ ತಲ್ಲುತ್ತಾಳೆ ಸ್ವಲ್ಪ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಚೆನ್ನಾಗೇ ಮಾತಾಡ್ತಾಳೆ. ನೋಡಿ, ಇಲ್ಲಿ ನಾನು ಮೊದಲಿಗೆ ಸೋನ ಮೊಸರಿ ಅಕ್ಕಿನ ತೋರಿಸ್ತಾ ಇದ್ದೀನಿ. ನಾನು ರೇಷನ್ ಅಕ್ಕಿನ ಯೂಸ್ ಮಾಡೋದ್ರಿಂದ ಸೋನ ಮೊಸರಿ ಅಕ್ಕಿ ಜಾಸ್ತಿ ಏನು ಯೂಸ್ ಮಾಡಲ್ಲ, ಟಿಫನ್ಗೆ ಅಥವಾ ತಿಳಿಸಾರು, ರಸಮ್ಮು, ಚಿಕನ್ ಈ ಥರ ಕೆಲವೊಂದು ಐಟಮ್ ಮಾತ್ರ ನಾನು ಸೋನ ಮೊಸರಿನ ಬಳಸ್ತೀನಿ. ಇದ್ದಿದ್ದಕ್ಕೆಲ್ಲ ನಾನು ರೇಷನ್ ಅಕ್ಕಿನೇ ಫ್ರೆಂಡ್ಸ್ ಬಳಸೋದು. ಹಾಗಾಗಿ ಅದ್ರ ಜೊತೆ ಗೋಲ್ಡ್ ವಿನ್ನರ್ ಎಣ್ಣೆ ಪ್ಯಾಕೆಟ್ ತರಿಸಿದ್ದೀನಿ 3. ನಾನು ಯಾವಾಗಲೂ ಇದೇ ಎಣ್ಣೆನೇ ಯೂಸ್ ಮಾಡೋದು ಜಾಸ್ತಿ, ಏನಾದರೂ ಇಲ್ಲ ಅಂದರೆ ಮಾತ್ರ ಸನ್ಫ್ಯೂರ್ ಯೂಸ್ ಮಾಡ್ತೀನಿ, ಬಟ್ ಇದೇ ಜಾಸ್ತಿ. ಅದ್ರ ಜೊತೆ 1 kg ದೀಪದೆಣ್ಣೆ ತರಿಸಿದ್ದೀನಿ, ಇನ್ನೂ ಒಂದು 1/2 kg ಪ್ಯಾಕೆಟ್ ಇದೆ. ಹಾಗಾಗಿ ಅದ್ರ ಜೊತೆ 2 ಆಶೀರ್ವಾದ ಗೋಧಿ ಹಿಟ್ಟು 2 kg ತರಿಸಿದ್ದೀನಿ. ಒಂದೊಂದ್ಸಲ 5 kg ತರಿಸ್ತೀನಿ, ಒಂದೊಂದ್ಸಲ 2 kg ತರಿಸ್ತೀನಿ. ಇದ್ದರೆ 5 kg ಖಾಲಿ ಆಗೋಲ್ಲ ನನಗೆ ಮಂತ್ಲಿ, ಹಾಗಾಗಿ ಅದು ಸ್ವಲ್ಪ ಇದ್ದರೆ ಮಾತ್ರ 2 kg ತರಿಸ್ತೀನಿ, ಇಲ್ಲಾಂದರೆ 5 kg ಬೇಕಾಗುತ್ತೆ. ಮತ್ತು ಉದ್ದಿನ ಬೇಳೆ ತರಿಸಿದ್ದೀನಿ 1/2 kg, ಸಾರಿ 1/2 kg ಅಷ್ಟು ಉದ್ದಿನ ಬೇಳೆ ತರಿಸಿದ್ದೀನಿ. ಮತ್ತು ಒಂದು 3 kg ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸಕ್ಕರೆ 3 kg ಸಾಕಾಗಲ್ಲ ನಮಗೆ, ಇನ್ನೂ ಮತ್ತೆ ರೇಷನ್ ಬರೆಯೋ ಅಷ್ಟರಲ್ಲಿ ಮತ್ತೆ ಅಂಗಡೀಲಿ ತರಿಸಿರ್ತೀನಿ. ಈಗ 1/2 kg ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಜಾಸ್ತಿ ನಾನು ಟಿಫನ್ಗೆ ಯೂಸ್ ಮಾಡಲ್ಲ, ಏನಾದರೂ ದೋಸೆ ಇಡ್ಲಿ ಮಾಡ್ತೀನಲ್ವ ಅದಕ್ಕೆ ನೆನಕೋದಕ್ಕೆ ಬೇಕು, ಅಥವಾ ಶುಕ್ರವಾರ ಏನಾದರೂ ಪ್ರಸಾದ ಮಾಡಬೇಕು ಅಂದರೆ ಮಾತ್ರ ಯೂಸ್ ಮಾಡ್ತೀನಿ. ಹಾಗಾಗಿ ಅವಲಕ್ಕಿ ಏನು ಜಾಸ್ತಿ ಖರ್ಚಾಗಲ್ಲ, ಎಲ್ಲನೂ ಪೂರ್ತಿ ಖಾಲಿ ಆಗೋ ತನಕ ಏನು ಇರಲ್ಲ, ಇನ್ನೂ ಸ್ವಲ್ಪ ಸ್ವಲ್ಪ ಇದ್ದಂಗಲೇ ನಾನು ತರಿಸ್ತೀನಿ, ಮನೆ ಪೂರ್ತಿ ಖಾಲಿ ಮಾಡಲ್ಲ. ಹಾಗಾಗಿ ಈಗ ನೋಡಿ, ಅದ್ರ ಜೊತೆ ಒಂದು 1/2 kg ಬನ್ಸಿ ರವೆ ಪ್ಯಾಕೆಟು, ಒಂದು 2 or 3 ಟೈಮ್ಸ್ ಮಾಡ್ತೀನಿ ಉಪ್ಪಿಟ್ಟು. ಹಾಗಾಗಿ ಈಗ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಂತೂ ನಾನು ಉಪ್ಪಿಟ್ಟು ಮಾಡೋದೇ ಇಲ್ಲ, ಮಾಡಿದ್ರೂ ಏನು ನೈಟ್ ಟೈಮಲ್ಲಿ ಮಾಡ್ತೀನಿ ಅಷ್ಟೇ, ಅವನಿಗೆ ಬಾಕ್ಸಿಗೆ ಉಪ್ಪಿಟ್ಟು ಹಾಕಿ ಕಳಿಸೋ ಆಗಿಲ್ಲ, ಹಾಗಾಗಿ ಉಪ್ಪಿಟ್ಟು ಏನು ಜಾಸ್ತಿ ಮಾಡಲ್ಲ.
ಈಗ ಅದ್ರ ಜೊತೆ ನಾನು ಎರಡು ಶಾವಿಗೆ ಪಟ್ಟಣ ತೊಗೊಂಡಿದ್ದೀನಿ ರೋಸ್ಟೆಡ್ಡು. ಇದು ಮಾತ್ರ ನಮ್ಮ ಮನೇಲಿ ಎನಿ ಟೈಮ್ ಇರಲೇಬೇಕು. ನನ್ನ ಮಕ್ಕಳಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಯಾವಾಗ ನೆನೆಸ್ಕೊಳ್ತಾರೋ ಅವಾಗ ಕೇಳ್ತಾನೆ ಇರ್ತಾರೆ. ನಂಗೆ ಪಾಯಸ ಮಾಡೋಕ್ಕೆ ರೀಸನ್ ಅಂತ ಏನು ಬೇಕಿಲ್ಲ. ಯಾವಾಗ ನೆನೆಸ್ಕೊಳ್ತೀನಿ ಅವಾಗ ಪಾಯಸನ ಮಾಡ್ತಾ ಇರ್ತೀನಿ. ಹಾಗಾಗಿ ಇದು ಮಾತ್ರ ಯಾವಾಗಲೂ ನಮ್ಮಲ್ಲೇ ಸ್ಟಾಕ್ ಇರುತ್ತೆ. ಎಷ್ಟೇ ನೆನಪಿಟ್ಕೊಂಡು ನಾನು ರೇಷನ್ ಬರಿತೀನಿ ಅಂದರೂ ಕೆಲವೊಂದು ಐಟಮ್ ಮರ್ತೇ ಬಿಟ್ಟಿರ್ತೀನಿ ಫ್ರೆಂಡ್ಸು. ಪೂರ್ತಿಯಾಗಿ ಬರೆಯೋದಕ್ಕೆ ಆಗಲ್ಲ, ನಮ್ಮ ಮನೆಯವ್ರ ಹತ್ರ ಬೈಸ್ಕೊಳ್ಳೋದು ತಪ್ಪಲ್ಲ, ಒಂದು ಸರಿ ಹೇಳಲ್ಲ ಪದೇ ಪದೇ ಕಳಿಸ್ತಾ ಇರ್ತೀಯ ಅಂತಾರೆ. ಈಗಲೂ ಅದೇ ರೀತಿ ಮಾಡಿದ್ದೀನಿ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ರೇಷನ್ನ ಮರಿದೆ ಬರೆಯೋದು ಅಂತ. ನೋಡ್ತೀನಿ, ಟ್ರೈ ಮಾಡ್ತೀನಿ ಯಾವುದು ಮರೆಯದೆ ಬರೆಯೋಕ್ಕಾಗುತ್ತಾ ಅಂತ. ಎಲ್ರಿಗೂ ಆಲ್ಮೋಸ್ಟ್ ಹಂಗೆ ಆಗಿರುತ್ತೆ, ಯಾವುದಾದ್ರೂ ಒಂದು ಮರ್ತೇ ಮರ್ತಿರ್ತೀವಿ. ಅದ್ರ ಜೊತೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆ ಹಿಟ್ಟನ್ನ ತರಿಸಿದ್ದೆ, ಮತ್ತು ಕಡಲೆ ಒಂದು ಕಾಲು ಕೆ ಜಿಯಷ್ಟು ಕಡಲೆ, ಅದು ಬಿಟ್ಟರೆ ಸಬ್ಬಕ್ಕಿ. ನಾನು ದೋಸೆ ಇಡ್ಲಿ ಎಲ್ಲ ನೆನಾಕ್ತೀನಲ್ವ, ಅದಕ್ಕೆ ಸ್ವಲ್ಪನಾದರೂ ಸಬ್ಬಕ್ಕಿ ಹಾಕಿ ಹಾಕ್ತೀನಿ. ಇಡ್ಲಿಗೆ ನೆನಾಕಿರ್ತೀನಲ್ಲ ಅದರಲ್ಲೇ ದೋಸೆನೂ ಮಾಡ್ತೀನಿ, ಹಾಗಾಗಿ ಸಬ್ಬಕ್ಕಿ ತರಿಸಿದ್ದೀನಿ. ಮುಂಚೆನೇ ತೋರಿಸ್ದೆ ಕಡಲೆ ಅಂತೇಳ್ಬಿಟ್ಟು. ಆಮೇಲೆ ಹೆಸರು ಬೇಳೆ ಕಾಲು ಕೆ ಜಿ ಹೆಸರು ಬೇಳೆ, ಜಾಸ್ತಿ ಪೊಂಗಲ್ಗೆ ಅಥವಾ ಏನಾದರೂ ಪಲ್ಯ ಮಾಡಿದ್ರೆ ಬೇಕಾಗುತ್ತೆ. ಹಾಗಾಗಿ ಕಡಲೆಬೇಳೆ ಒಂದು ಕಾಲು ಕೆ ಜಿ, ಇನ್ನೇನು ಒಗ್ಗರಣೆಗೆ ಕಡಲೆಬೇಳೆ ಇದ್ದ ಜಾಸ್ತಿ ಐಟಮ್ ಏನೂ ಮಾಡಲ್ಲ. ಅದು ಅಲ್ಲದೆ ಊರಿಂದ ನಮ್ಮ ಮತ್ತೆ ಸ್ವಲ್ಪ ಕೊಟ್ಟು ಕಳಿಸಿರ್ತಾರೆ ಕಡಲೆಬೇಳೆ, ಮತ್ತು ಇದು ಎಂಥದ್ದು ಏನಂತಾರಲ್ಲ ಅಲಸಂದಿ ಬೇಳೆ ಬೇಳೆಗಳು, ಆಮೇಲೆ ಹೆಸರು ಕಾಳು, ಈ ಥರದ್ದು ಕೆಲವೊಂದು ಕಾಳನ್ನ ಎಲ್ಲ ಕೊಟ್ಟು ಕಳಿಸಿರ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಅಂಗಡಿಲೇನು ಜಾಸ್ತಿ ಕಾಳುಗಳನ್ನ ತರ್ಸೋಕ್ಕೆ ಹೋಗಲ್ಲ. ಕಡಲೆಕಾಳು ಈ ಥರದ್ದೆಲ್ಲ ಇದ್ರದ್ದು ಇದೆ, ಹಾಗಾಗಿ ಅದನ್ನು ಯಾವುದನ್ನು ಬರೆದಿಲ್ಲ ನಾನು. ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ, ಒಂದು 50 ರುಪೀಸ್ ಬರಿತೀನಿ ಸಾಕಾಗುತ್ತೆ ಒಗ್ಗರಣೆಗೆ ಅಥವಾ ಏನಾದರೂ ಮಾಡಿದ್ರೆ. ಮತ್ತು ಇಲ್ಲಿ ನೋಡಿ 2 ಕೆಜಿಯಷ್ಟು ತೊಗರಿಬೇಳೆನ ತರಿಸಿದ್ದೀನಿ, ಸಾಕಾಗುತ್ತೆ ನನಗೆ. 2 ತಿಂಗಳಿಗೆ 2 ಕೆಜಿ ತೊಗರಿಬೇಳೆ ಸಾಕಾಗುತ್ತೆ. ಅದೇ ಹೇಳಿದ್ನಲ್ವ, ತಿಂಗಳು ಕರೆಕ್ಟಾಗಿ ನಾನು ಬರಿತೀನಿ ಅಂತ ಹೇಳಲ್ಲ, ಯಾವಾಗ ಖಾಲಿ ಆಗಿದೆ ಅನಿಸುತ್ತೋ ಅವಾಗ ಬರಿತೀನಿ. ಮತ್ತು 2 ಕೆಜಿ ಉಪ್ಪು, ಉಪ್ಪಿನ ಪ್ಯಾಕೆಟು. ಉಪ್ಪು ನಮ್ಮ ಮನೆಯವರು ಇದೆ ಅಂತ ಏನಿಲ್ಲ, ಅವ್ರಿಗೆ ಯಾವ್ದು ತೋಚುತ್ತೋ ಅದು ತೊಗೊಬರ್ತಿರ್ತಾರೆ. ಒಂದೊಂದು ಸರಿ ಟಾಟಾ ಸಾಲ್ಟು ಮತ್ತು ಆಶೀರ್ವಾದು ಅದೆಲ್ಲ ತೊಗೊಬರ್ತಾರೆ ಉಪ್ಪು. ಇದು ಬಂದುಬಿಟ್ಟು ಟೀ ಪುಡಿ, ಪ್ರೀತಿ 3 ಮಿಕ್ಸ್ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ ನನಗಿದು ಲೂಸು. ಹಾಗಾಗಿ ನನಗೆ ಇದನ್ನೇ ತರಿಸ್ತೀನಿ. ಇದ್ರ ಜೊತೆ ಮಸಾಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಟೀ ಏನಾದರೂ ಕುಡಿಬೇಕು ಅಂದರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 1/2 ಕೆಜಿ ಟೀ ಪುಡಿನ ತರಿಸಿದ್ದೀನಿ. ಮತ್ತು ಬೆಳಗ್ಗೆ ಟೈಮ್ ಎನಿ ಟೈಮ್ ನಾವು ಕಾಫಿನೇ ಕುಡಿಯೋದು, ಆಲ್ಮೋಸ್ಟ್ ಬೆಳಗ್ಗೆ ಟೀ ತುಂಬಾ ಕಮ್ಮಿ. ಸಂಜೆ ಟೈಮಲ್ಲಾದರೆ ಮಾತ್ರ ಕಾಫಿ, ಸಾರಿ ಟೀ, ಬೆಳಗ್ಗೆ ಟೈಮಲ್ಲೆಲ್ಲ ಕಾಫಿನೇ ಕುಡಿಯೋದು. ಹಾಗಾಗಿ ಅದು ಅಳತೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ನಾನು ಇವು ಪ್ಯಾಕೆಟೇ ತರಿಸ್ತೀನಿ. ಬ್ರೂ ಡಬ್ಬಿ ಅಂತ ತರ್ಸೋಕ್ಕೆ ಹೋಗಲ್ಲ, ಪ್ಯಾಕೆಟ್ಗಳನ್ನ ತರಿಸ್ತೀನಿ. ಅದು ಬಿಟ್ಟರೆ ಅದ್ರ ಜೊತೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಮತ್ತು ಆಚಿ ಇದು ಲೆಮನ್ ರೈಸ್ ಪೌಡ್ರು ಮತ್ತು ಪುಳಿಯೋಗರೆ ಪ್ಯಾಕೆಟು ಇವುಗಳನ್ನೆಲ್ಲ ತರಿಸಿದ್ದೀನಿ. ಎಲ್ಲ ಅಷ್ಟೇ 10-10 ರೂಪಾಯಿ ಪ್ಯಾಕೆಟ್, 20-20 ರೂಪಾಯಿ ಪ್ಯಾಕೆಟ್ನ ತರಿಸಿಟ್ಕೊಂಡಿರ್ತೀನಿ. ನಾವು ಇರೋದು ಇಬ್ಬರೇ, ಮಗ ಒಬ್ಬ ಅಲ್ವಾ, ಸಾಕಾಗುತ್ತೆ. ಒಂದೊಂದು ಟೈಮ್ಗೆ ಒಂದೊಂದು ಪ್ಯಾಕೆಟ್ ಹಾಕಿದ್ರೆ ಬೇಜಾನಾಗುತ್ತೆ ಟಿಫನ್ಗೆ. ಹಾಗಾಗಿ ಒಂದು MTR ಹಿಂಗು, ಹಿಂಗು ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ತೀವಿ, ಹಾಗಾಗಿ ಹಿಂಗೊಂದು ತರಿಸಿದ್ದೀನಿ. ಮತ್ತು ಬಿಟ್ಟರೆ ಹಪ್ಪಳದ ಪ್ಯಾಕೆಟು, ಅಮ್ಮ ಮಾಡಿಕೊಟ್ಟಿರೋದು ಸ್ವಲ್ಪ ಸಂಡಿಗೆ ಚಕ್ಲಿ ಎಲ್ಲ ಇದೆ, ಹಪ್ಪಳ ಖಾಲಿಯಾಗಿದೆ, ಹಾಗಾಗಿ ಒಂದು ಹಪ್ಪಳದ ಪ್ಯಾಕೆಟ್ ತರಿಸಿದ್ದೀನಿ. ಹಪ್ಪಳ ಉಪ್ಪಿನಕಾಯಿ ಇರಲೇಬೇಕು ಮನೆ ಅಂದಮೇಲಲ್ವಾ, ಹಾಗಾಗಿ ಹಪ್ಪಳ ಉಪ್ಪಿನಕಾಯಿ ಇರುತ್ತೆ. ಮತ್ತು ಇದು ವೀಲ್ದು ಸೋಪಿನ ಪುಡಿ, ಅಂದರೆ ನಾನು ವೈಟ್ ಬಟ್ಟೆಗಳನ್ನ ಬನಿಯನ್ನು ಆ ಥರದ್ದು ವೈಟ್ ಬಟ್ಟೆ ಮತ್ತು ಫೋಟೋವರ್ಸ ಬಟ್ಟೆಗಳು ಮತ್ತು ಮ್ಯಾಟ್ಗಳು ಆ ಥರದ್ದೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಹೋಗಲ್ಲ, ಕೈಯಲ್ಲೇ ವಾಶ್ ಮಾಡೋದು. ಹಾಗಾಗಿ ನಾನು ಇದೊಂದು ಸೋಪಿನ ಪುಡಿ ಮತ್ತು 2 ಸೋಪ್ನ ತರಿಸಿಟ್ಕೊಂಡಿರ್ತೀನಿ ಕೈಯಲ್ಲಿ ವಾಶ್ ಮಾಡೋಂಥ ಬಟ್ಟೆಗಳಿಗೆ. ಅದ್ರ ಜೊತೆ ಮತ್ತು ಕಳಸ ಬೆಳಗೋದಕ್ಕೆ ಒಂದು ಪೀತಾಂಬರಿ ಇಷ್ಟನ್ನು ತರಿಸಿದ್ದೀನಿ. ಮತ್ತು 2 ಸಂತೂರ್ ಸೋಪು. ಮಕ್ಕಳಿಗಿಬ್ಬರಿಗೂ ಬೇರೆ ಬೇರೆ ಸೋಪನ್ನು ಯೂಸ್ ಮಾಡ್ತೀವಿ. ನನ್ನ ಮಗಳದ್ದು ಬಂದುಬಿಟ್ಟು ಡರ್ಮಡಿವು, ನನ್ನ ಮಗನಿಗೆ ಬಂದುಬಿಟ್ಟು ಸಂತೂರ್ ಬೇಬಿ ಸೋಪ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು. ಹಾಗಾಗಿ ಅವರಿಬ್ಬರಿಗೂ ಬೇರೆ, ನಮ್ಮಿಬ್ಬರಿಗೆ ಮಾತ್ರ ಈ ಸೋಪ್. ಅವು ಎಲ್ಲ ಮೆಡಿಕಲ್ ಸ್ಟೋರಲ್ಲೇ ತರ್ತಾರೆ ನಮ್ಮ ಮನೆಯವರು. ಹಾಗಾಗಿ ಅದ್ರದ್ದು ಬಿಟ್ಟರೆ ಅದ್ರ ಜೊತೆ ಆರ್ಪಿಕ್ಕು ಮತ್ತು ವಿಮ್ಮು ಮತ್ತು ಎಕ್ಸೋ ಇಷ್ಟು ತಗೊಂಡಿದ್ದೀನಿ. ಇದ್ರ ಜೊತೆ ಸಬೀನಾನು ತರಿಸಿರ್ತೀನಿ ಫ್ರೆಂಡ್ಸ್, ಇದೇ ಹಿಂದಿನ ತಿಂಗಳು ತರಿಸಿರೋ ಸಬೀನಾ. ಹಾಗಾಗಿ ಸಬೀನಾ ಒಂದಿಲ್ಲ, ನನಗೆ ಎಲ್ಲ ಬೇಕು ಇದರಲ್ಲಿ. ಹಾಗಾಗಿ ಒಂದು ಸ್ಟೀಲ್ ಸ್ಕ್ರಬ್ಬರು ಖಾಲಿಯಾಗಿತ್ತು, ಹಳೇದಾಗಿದೆ, ಹಾಗಾಗಿ ಒಂದು ಸ್ಕ್ರಬ್ಬರ್ ತರಿಸಿದ್ದೀನಿ. ವಿಮ್ ಲಿಕ್ವಿಡ್ಡು, ಸಬೀನಾ ಮತ್ತು ಅದು ಎಲ್ಲನೂ ಹಾಕಿ ಯಾವ್ಯಾವ ಪಾತ್ರೆಗಳಿಗೆ ಯಾವ್ದ್ಯಾವ್ದು ಯೂಸ್ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದೀನಿ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಕಿಚನ್ ಕ್ಲೀನಿಂಗಲ್ಲಿ. ಹಾಗಾಗಿ ಅವು ಎಲ್ಲನೂ ತರಿಸಿರ್ತೀನಿ. ಮತ್ತು ಅದು ಬಿಟ್ಟರೆ
ಬಾತ್ರೂಮ್ಗೆ ಏರ್ ಫ್ರೆಷ್ನರ್ ಒಂದು, ಮತ್ತು ಇದು ಕಾರ್ತಿಕ ಶಾಂಪು, ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು. ಇತ್ತೀಚೆಗೆ ಯಾಕೋ ಡ್ಯಾಂಡ್ರಪ್ ಜಾಸ್ತಿ ಆಗಿದೆ ತಲೆಯಲ್ಲಿ, ಹಾಗಾಗಿ ಈ ಸಲ ಮಾತ್ರ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ತರಿಸಿದ್ದೀನಿ. ಇಲ್ಲಾಂದರೆ ಮೀರಾ ಶಾಂಪು ಬರುತ್ತಲ್ವ ಅದನ್ನೇ ತರಿಸ್ತಾ ಇದ್ದೆ. ಮತ್ತು ಒಂದು ಕ್ಲೋಸಪ್ಪು ಪೇಸ್ಟು, ಮತ್ತು ಇದು ಪೆನಾಯಿಲ್ಲು. ನಾನು ನೆಲ ಒರೆಸೋದಕ್ಕೆ ಪೆನಾಯಿಲ್ಲು ಮತ್ತು ಗಂಜಲ ಅಂತಾರಲ್ವ ಅದನ್ನು ಹಾಕಿ ತೊಳಿತೀನಿ. ಹಾಗಾಗಿ ಲೈಸಲ್ಲು ಅದೆಲ್ಲ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ಊದ್ಬತ್ತಿ ಇದನ್ನು ತೊಗೊಳ್ತೀವಿ. ಇದ್ರ ಜೊತೆ ಒಂದು ಸ್ಮೆಲ್ಲಿರೋ ಊದ್ಬತ್ತಿನ ತೊಗೊಂಬರ್ತಾರೆ. ಎರಡೂ ಇದರಲ್ಲೊಂದು ಅದರಲ್ಲೆರಡು ತೊಗೊಂಬಿಟ್ಟು ಊದ್ಬತ್ತಿನ ಯೂಸ್ ಮಾಡ್ತೀವಿ. ಯಾಕಂದರೆ ಡೈಲಿ ಇಬ್ಬಿಬ್ಬರು ದೀಪ ಹಚ್ಚೋದ್ರಿಂದ ಊದ್ಗಡ್ಡೆಗಳು ಬೇಗನೆ ಖಾಲಿಯಾಗುತ್ತೆ. ಹಾಗಾಗಿ ಇದೊಂದು ಲೂಸ್ ಊದ್ಗಡ್ಡಿನೂ ತೊಗೊಬರ್ತೀವಿ. ಎರಡು ಪ್ಯಾಕೆಟ್ ಕರ್ಪೂರ. ಕರ್ಪೂರ ಅಷ್ಟೇ, ಡೈಲಿ ಏನು ಹಚ್ಚಲ್ಲ. ವಾರದ ದಿನ ಸೋಮವಾರ, ಶುಕ್ರವಾರ ಮತ್ತು ಶನಿವಾರ ಬಿಟ್ಟರೆ ಮಂಗಳವಾರ ಒಂದಿನ ಹಚ್ಚುತ್ತೀವಿ ಅಷ್ಟೇ ಕರ್ಪೂರನ. ಹಾಗಾಗಿ ಕರ್ಪೂರ ಕಮ್ಮಿನೇ ತರೋದು. ಬಿಟ್ಟರೆ ಇದರಲ್ಲಿ ಇನ್ನೂ ಧೂಪ ತೊಗೊಬಂದಿಲ್ಲ. ಮತ್ತು ದೇವ್ರ ರೂಮಿಗೆ ಸಂಬಂಧಪಟ್ಟಂತೆ ಕೆಲವು ಬೆಂಕಿಪಟ್ಟಣ, ಇನ್ನೂ ಕೆಲವೊಂದು ವಸ್ತುಗಳನ್ನ ಮರ್ತಿದ್ದೆ. ಹಾಗಾಗಿ ಹೇಳಿದ್ನಲ್ವ ಬೈಸ್ಕೊಳ್ಳೋದು ತಪ್ಪಲ್ಲ, ಏನೋ ಒಂದು ಬಿಟ್ಟಿರ್ತೀನಿ ಅಂತ. ಹಾಗಾಗಿ ಇಷ್ಟು ರೇಷನ್ನ ತರಿಸಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಇನ್ನೂ ಒಂದು ಕೆಲವು ವಸ್ತುಗಳು ಮರ್ತಿದ್ದೀನಿ, ಅದನ್ನ ಅದೇ ಯಾವ ರೀತಿ ಮರಿದೆ ನಾ ರೇಷನ್ನ ಬರೆಯೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಹೇಳೋದಕ್ಕೆ. ನೋಡಿ ಇನ್ನೂ ಎರಡು ಪ್ಯಾಕೆಟ್ ಉಪ್ಪಿದೆ. ಹೇಳಿದ್ನಲ್ವಾ ಟಾಟಾ ಸಾಲ್ಟ್ ಒಂದು ತರಿಸ್ತಾರೆ ನಮ್ಮ ಮನೆಯವರು, ಒಂದೇ ಉಪ್ಪನ್ನ ಯೂಸ್ ಮಾಡಲ್ಲ ಅಂತ. ಎಲ್ಲನೂ ಇನ್ನೂ ಸ್ವಲ್ಪ ಮಿಕ್ಕಿದೆ. ಮತ್ತು ಇದ್ರ ಜೊತೆ ಕೆಲವೊಂದು ಸ್ನ್ಯಾಕ್ಸ್ನ ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ಇದು ಚಿಪ್ಸ್ ಅಂತಾರಲ್ಲ ಆಲೂಗಡ್ಡೆ ಚಿಪ್ಸು ಅದು, ಮತ್ತು ಇದು ಚಿಕ್ಕಿ ಕಡಲೆ ಬೀಜದ ಚಕ್ಕಿ ಅಂತ ಕರೀತಾರೆ, ಅದನ್ನು ತೊಗೊಬಂದಿದ್ದಾರೆ. ಮಕ್ಕಳಿಗೆ ತುಂಬಾ ಒಳ್ಳೆಯದದು, ಡೈಲಿ ಒನ್ ಪೀಸ್ ಇರೋದ್ರಿಂದ ಎಷ್ಟೋ ಹೆಲ್ದಿ ಆಗಿರುತ್ತೆ. ಹಾಗಾಗಿ ಅದ್ರ ಜೊತೆ ಚಕ್ಲಿ ಮುರುಕು ಮತ್ತು ಚಿಕ್ಕ ಚಿಕ್ಕ ಕೋಡ್ಬಳೆನ ತೊಗೊಬಂದಿದ್ದಾರೆ. ಮತ್ತು ಎರಡು ಲಾಲಿಪಾಪ್ಗಳನ್ನ ತೊಗೊಬಂದಿದ್ದಾರೆ. ಮತ್ತು ಅದ್ರ ಜೊತೆ ಕೆಲವೊಂದು ಫ್ರೂಟ್ಸ್ಗಳನ್ನ ತೊಗೊಬಂದಿದ್ದಾರೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಬಾಯ್.